ಎಲ್ ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನೆಲ್ ಗುರು. ಇವತ್ತೊಂದು ಹೊಸ ಸೆಟಪ್. ಎಸ್, ನೀವು ಯೋಚನೆ ಮಾಡ್ಬೋದು, ಏನು ಇವನು ಸೋಮವಾರ ಬುಧವಾರ ಶನಿವಾರ ಸಂಜೆ 5 ಗಂಟೆಗೆ ಕಾಣಿಸ್ಕೊಳ್ಳೋನು, ಇವತ್ತು ಹೊಸದಾಗಿ ಮಂಗಳವಾರ ಕಾಣಿಸ್ಕೋತಿದ್ದಾನಂತ. ಎಸ್ ಗೈಸ್, ಒಂದು ಹೊಸ ಅನೌನ್ಸ್ಮೆಂಟು. ಟೈಟಲ್ಲು ತಮ್ಮನೇಲೆಲ್ಲ ಆಲ್ರೆಡಿ ನೋಡಿರ್ತೀರಾ, ಇಟ್ಸ್ ಟ್ರಾವೆಲ್ ಕರ್ನಾಟಕ. ಟೋಟಲ್ ಮೂವತ್ತೊಂದು ಡಿಸ್ಟ್ರಿಕ್ಟ್ನ ಕವರ್ ಮಾಡಿಬಿಟ್ಟು ಅಲ್ಲಿರೋ ಫುಡ್ನ ಒಂದು ಪರಿಚಯಿಸೋಣ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಲಾಸ್ಟ್ ಒಂದು 1 to 2 months ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದೆ. ಒಂದು ಕರೆಕ್ಟ್ ಟೈಮ್ ಬಂತು ಟ್ರಾವೆಲ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರನೇ ಈ ಸೆಟಪ್ಪು, ಒಂದು ಅನೌನ್ಸ್ಮೆಂಟು ಎಲ್ಲನೂ. ಮುಂದುಗಡೆ ಎಷ್ಟು ಪ್ಯಾಕೆಟ್ಸ್ ಎಲ್ಲ ಇರ್ಬೋದು, ಅದು ಏನಂತ ಮುಂದಕ್ಕೆ ಮುಂದಕ್ಕೆ ಹೇಳ್ತೀನಿ ವೀಡಿಯೋಲೇ. ಎಸ್ ಗೈಸ್, ಕರೆಕ್ಟಾಗಿ ನಾವು ಈ ಚಾನಲ್ ಸ್ಟಾರ್ಟ್ ಮಾಡಿ ಐ ಥಿಂಕ್ 1.5 years ಎಷ್ಟು ಆಗಿರ್ಬೋದು ಅಂತ ಅನಿಸುತ್ತೆ. ಆಗಸ್ಟ್ 24, 2020 ನಾನು ನನ್ನ ತಂಗಿ ಅಚಾನಕ್ಕಾಗಿ ಸ್ಟಾರ್ಟ್ ಮಾಡಿರೋ ಚಾನಲ್ಲೇ ಇದು. ಫಸ್ಟ್ 4 to 5 videos ಅಂತೂ ಏನೂ ಆಗ್ತಾ ಇರಲಿಲ್ಲ, ಫುಡ್ ರಿವ್ಯೂಸೇ ಬರ್ತಾ ಇರಲಿಲ್ಲ. 5th videoನೇ ನನ್ನ ಸ್ಕೂಲ್ ಫ್ರೆಂಡ್ಸ್ ಅವರೇ ಖುದ್ದಾಗಿ ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವರೇ ಪೇ ಮಾಡಿ ನನ್ನ ಒಂದು ಫುಡ್ ರಿವ್ಯೂ ಮಾಡಿಸಿದ್ರು. ಆ ವಿಡಿಯೋ ತುಂಬ ಚೆನ್ನಾಗಿ ಹೋಯಿತು, ಆ 1st videoನೇ ಮಲ್ಲಿಕಾ ಬಿರಿಯಾನಿ ಅಂತ. ಸೊ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆಲ್ಲ, ಯಾಕೆ ಮಾಡಬಾರ್ದಂತ ಅಂದ್ಕೊಂಡೆ. ಇವಾಗವರೆಗೂ ನಾನು ಬಂದಿದ್ದೀನಿ, ಇಷ್ಟೋರೆಗೂ ನಿಮ್ಮ ಸಪೋರ್ಟ್ ಅಂತೂ ಇಲ್ಲದೆ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಸೆಂಟ್ರಲ್ಲಿ ಎಲ್ಲಾದರೂ ಇರ್ರೆಲೆವೆಂಟಾಗಿ ಹಾಕಿರ್ತೀನಿ, ಒಂದು ದಿವಸ ಹಾಕ್ತೀನಿ ಒಂದು ದಿವಸ ಹಾಕಬೇಕು, ಬಿಕಾಸ್ ಸೆಂಟ್ರಲ್ ನನ್ನ ಪರ್ಸನಲ್ ವರ್ಕ್ ಆಗಿರುತ್ತೆ. ಬಟ್ ಈಗ ಕರೆಕ್ಟಾಗಿ ಒಂದು ಸ್ಟೆಬ್ಲೈಸ್ ಆಗಿ ಇದೊಂದು ಪ್ರೊಫೆಷನ್ ಥರ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಈ ಪ್ಲಾನ್ ಒಂದು ದೊಡ್ಡದಾಗಿ ಒಂದು ಪ್ರಯತ್ನ ಮಾಡೋಣ ಅಂತಲೇ ಇದು ಅಂದ್ಕೊಂಡಿದ್ದೀನಿ. ಎಸ್ ಗೈಸ್, ನಮ್ಮ ಕೈಲಂತೂ ಈ ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲೇ ವಿಡಿಯೋ ಮಾಡಿ ಅಲ್ಲೇ ಸ್ಪಾಟಲ್ಲಿ ಎಡಿಟ್ ಮಾಡಿ ಹಾಕೋಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು 5 ಜಿಲ್ಲೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. 5 districts ಯಾವುದಂದರೆ ಟಾಪಿಂದ ಬಂದ್ಬಿಡೋಣ ಅಂತ, ಫಸ್ಟ್ ನಾವು ನಾರ್ತ್ ಸೈಡ್ ಹೋಗ್ಬಿಟ್ಟು ಅಲ್ಲಿಂದಾನೇ ಬಂದ್ಬಿಡೋಣ ಅಂತಲೇ ಒಂದು ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ. ಫಸ್ಟು ಗುಲ್ಬರ್ಗ, ಬೀದರು, ಬಿಜಾಪುರು, ಯಾದಗಿರಿ, ಅದಾದಮೇಲೆ ರಾಯಚೂರು, ಈ 5 districtನ ಫಸ್ಟ್ ಕವರ್ ಮಾಡೋಣ. ಅಲ್ಲಿರೋ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಬಂದು ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿಬಿಟ್ಟು ನಂತರ ಒಂದು 5 ಜಾಗಕ್ಕೆ ಹೋಗೋಣ ಅಂತಲೇ ಈ ಪ್ಲ್ಯಾನ್ ಇದ್ದಿದ್ದು. ಲಿಟ್ರಲಿ ಇದು ನಾನು ನಮ್ಮ ತಂಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಲೆವೆಲ್ಗೆ ಬರ್ತೀವಂತ ಅಂದ್ಕೊಂಡೇ ಇರಲಿಲ್ಲ. ಆಲ್ಮೋಸ್ಟ್ ಒಂದು 100-150 videos ನಾನು ನಮ್ಮ ತಂಗಿನೇ ಮಾಡಿದ್ದು. ಅದರಲ್ಲಿ 100 videosು ಮೊಬೈಲಲ್ಲೇ ಮಾಡಿದ್ದು. ಜಸ್ಟ್ ಒಂದು ಮೊಬೈಲ್ ಇತ್ತು, ಒಂದು 700 rupees BoEMI, ಯಾರು ಬೇಸಿಗೆ ಬರ್ತಾರೋ ಅದನ್ನೇ ಯೂಸ್ ಮಾಡೋದು, ಅಷ್ಟೇ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದ್ದಿದ್ದು. ಅದು ಹಿಡ್ಕೊಂಡೇ ಸ್ಟಾರ್ಟ್ ಮಾಡೋದು. ಯೂಟ್ಯೂಬ್ ಮಾಡ್ತೀನಿ ಅಂದಿದ್ದ ತಕ್ಷಣ ನಮ್ಮ ಫ್ರೆಂಡ್ಸ್ ಒಂದು ಟ್ರೈಪಾಡ್ನ ಗಿಫ್ಟ್ ಮಾಡಿದ್ರು. ಇಷ್ಟೇ ನಮ್ಮ ಹತ್ರ ಇದ್ದಿದ್ದು ಎಕ್ವಿಪ್ಮೆಂಟ್ಸು. ಬಟ್ ಇವಾಗ ಆಲ್ಮೋಸ್ಟ್ ಒಂದು 1.5 lakh ಹೇಳ್ಬೋದು, ಹತ್ರ ಅಷ್ಟು ಎಕ್ವಿಪ್ಮೆಂಟ್ಸ್ನ ತೊಗೊಂಡಿದ್ದೀನಿ. ಇದೆಲ್ಲ ಯೂಟ್ಯೂಬ್ ಕಾಸ್ ಅಂತ ಅಂದ್ಕೊಬಿಡಿ, ಬಿಕಾಸ್ ನಿಮ್ಮ ಸಪೋರ್ಟಿಂದ ಇಲ್ಲ ಮಾಡ್ಬೋದು ಅಂತ ಪರ್ಸ್ನಲ್ ಅರ್ನಿಂಗ್ಸಿಂದ ನಾನು ಹಾಕಿ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಯಾವ್ಯಾವ ಐಟಮ್ ಅಂತಂದು ನೀವು ಕೇಳ್ಬೋದು. ಫಸ್ಟು ಮೊಬೈಲಲ್ಲಿ ಮಾಡ್ತಿದ್ದವನು, ಈಗ ಒಂದು DSLRಲ್ಲಿ ಮಾಡ್ತಾಯಿದ್ದೀನಿ, 700 rupees ಮೈಕಲ್ಲಿ ಮಾಡ್ತವನು, 30,000 ಮೈಕ್ ಯೂಸ್ ಮಾಡ್ಕೊಂಡು ಈಗ ಮಾಡ್ತಾಯಿದ್ದೀನಿ. ಸೊ ಈಗ ಟ್ರಿಪ್ಗೆ ಬೇಕಂತ ಒಂದು ಎಕ್ವಿಪ್ಮೆಂಟ್ಸೇ ಇದು, ಒಂದು ಚಿಕ್ಕ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ಬೋದು. ಬಟ್ ಅದು ನನಗೆ ದೊಡ್ಡ ಅಮೌಂಟು. ಸೊ ಡೇ 1ನಿಂದ ನೋಡ್ತಿರೋರು ಇದನ್ನು ಕೇಳಿತ್ತೀರ, ನಿಜ ನಿಮಗೆ ಖುಷಿಯಾಗ್ಬೋದು. ಸೊ ಇನ್ಮೇಲಿನ ನಮ್ಮ ಚಾನಲ್ ನೋಡೋರು, ನಿಮ್ಮ ಸಪೋರ್ಟ್ ಸದಾ ಕಂಟಿನ್ಯೂಸ್ ಇರಲಿ. ಇಷ್ಟು ದಿವಸ ಬರೀ ಬ್ಯಾಂಗ್ಳೂರು ಮಾಡ್ತಾಯಿದೆ, ಬರೀ ಬ್ಯಾಂಗ್ಳೂರು, ಸೌತು, ಅದು ಇದು, ನಾರ್ತ್ ಪ್ಲೇಸಸ್ ಎಲ್ಲ ಸರೌಂಡ್ ಮಾಡ್ತಿದೆ. ಬಟ್ ಫಸ್ಟ್ ಟೈಮ್ ಐ ಥಿಂಕ್ ಯೂಟ್ಯೂಬಲ್ಲಿ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ ನಮ್ಮ ಕರ್ನಾಟಕ ಕಮ್ಯುನಿಟಿಯಲ್ಲಿ. ಟೋಟಲ್ ಕರ್ನಾಟಕ ಪ್ಲ್ಯಾನ್ ಮಾಡ್ಕೊಂಡಿದ್ದೆವಲ್ಲ, ಸೊ ನಿಮ್ಮ ಸಜೆಷನ್ ಅಂತೂ ಸಿಕ್ಕಾಪಟ್ಟೆ ನಮ್ಗೆ ಇಂಪಾರ್ಟೆಂಟ್ ಗಾಯ್ಸ್. ಈ ಟೋಟಲ್ 5 places ನಾನು ಆಯ್ಕೆ ಮಾಡ್ಕೊಂಡಿದ್ದೇನಲ್ಲ, ಆ ಭಾಗಗಳಿಂದ ನಮ್ಮ ಚಾನಲ್ನ ಯಾರಾದ್ರು ನೋಡ್ತಿದ್ರೆ ಪ್ಲೇಸಸ್ನ ನನಗೆ ಕಮೆಂಟ್ ಮಾಡ್ಬೋದು. ಇಲ್ಲಾಂದರೆ ಕನ್ನಡ ಫುಡ್ ಚಾನಲ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡೈರೆಕ್ಟಾಗಿ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಯಾರಾದ್ರು ಗೊತ್ತಿದ್ರೆ ಪ್ಲೇಸಸ್ನ ಸಜೆಸ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಎಸ್ ಗೈಸ್, ಈ ವಿಡಿಯೋ ನಿಮಗೆ ಟ್ಯೂಸ್ಡೇ ಬರುತ್ತೆ 5 ಗಂಟೆಗೆ. ನಾನು ಅವತ್ತೇ 8:50 ನನಗೆ ಟ್ರೈನ್ ಇರೋದು ಫ್ರಮ್ ಯಶವಂತಪುರ್ ಟು ಗುಲ್ಬರ್ಗ. ಇದೇ ಪ್ಲ್ಯಾನ್ ಇರೋದು, ಗುಲ್ಬರ್ಗಾಗ ಹೋಗೋದು, ಫ್ರೆಂಡ್ ಹತ್ರ ಬೈಕ್ ಕಲೆಕ್ಟ್ ಮಾಡಿಕೊಂಡು ಗುಲ್ಬರ್ಗ ಸರೌಂಡಿಂಗ್ ಮಾಡಿಕೊಂಡು ನಂತರ 4 places 4 districtsನ ಕವರ್ ಮಾಡಿಕೊಂಡು ಬರಬೇಕಂತಾರೆ ಪ್ಲ್ಯಾನ್. ಆಲ್ಮೋಸ್ಟ್ ಒಂದು 15-20 days ಇಷ್ಟಿರುತ್ತೆ ಟ್ರಿಪ್ ಪ್ಲ್ಯಾನ್ ಅಂದ್ಕೊಂಡಿದ್ದೀನಿ. ಒಂದು ಡಿಸ್ಟ್ರಿಕ್ಟಲ್ಲಿ ಮ್ಯಾಕ್ಸಿಮಮ್ ಅನ್ನೋದಕ್ಕಿಂತ ಮಿನಿಮಮ್ ಒಂದು 5 to 10 videos ಅದ್ರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೌ ಇಟ್ ಗೋಸ್ ಅಂತ ಒಂದು ಹೊಸ ಪ್ರಯತ್ನ. ನನಗೂ ಸ್ವಲ್ಪ ಭಯ ಆಗ್ತಿದೆ, ಹೋಗ್ತಿರೋದೆ ಇಬ್ಬರು, ನಾನು ನನ್ನ ಜೊತೆಗೆ ಕ್ಯಾಮ್ರಾಮನ್. ಇಷ್ಟೇ ಗೈಸ್, ಈಗ ಈ ಮುಂದೆ ಇರೋದೆಲ್ಲ ಅನ್ಪ್ಯಾಕ್ ಮಾಡೋ ಒಂದು ಟೈಮ್ ಬಂದಿದ್ದೀವಿ. ಎಸ್, ಏನೇನಿದೆ ಅಂದರೆ ಒಂದು 4 items ತೊಗೊಂಡಿದ್ದೀನಿ ಗೈಸ್. ಪ್ರೈಸ್ ವರ್ತ್ ಒಂದು 46,000 to 47,000 ಅಷ್ಟು ಆಗೋಗಿದೆ. ಎಲ್ಲರೂ ನೋಡಿರ್ತಾರೆ ಇದು ಏನಂತ. ಬಟ್ ಬಂತು ಫುಡ್ಡು, ಇದು ಪ್ಯಾಕೆಟ್ಸ್ ಬಂದಿದ ತಕ್ಷಣ ಇಲ್ಲ ವಿಡಿಯೋ ಮುಂದೆ ಹೋಗಿ ಅನ್ಪ್ಯಾಕ್ ಮಾಡೋಣ ಅಂತಲೇ ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ. ಇದು ನೋಡಿದ ತಕ್ಷಣ ನೀವು ಹೇಳ್ಬಿಡ್ತೀರಾ ಓ ಇದೇನು ಐಟಮ್ ಅಂತ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಎಸ್, ಒಂದು ಸ್ಟಿಕ್ಕು,
ಅವ್ರ ಬ್ರ್ಯಾಂಡಿಂಗ್ ಹಾಕಿರೋದು ಇನ್ಸ್ಟಾ 360 ಕ್ಯಾಮೆರಾ ಅಂತ ತೊಗೊಂಡಿದ್ದೀನಿ. ಐಮ್ ಸೋ ಹ್ಯಾಪಿ ಗೈಸ್. ಇದಂತೂ ತೊಗೊಳಕ್ಕೆ ಎಷ್ಟು ಇದು ಮಾಡಿಬಿಡಿದ್ನೋ. ಲಾಸ್ಟ್ ಮಂತು ಆಫರ್ ಇತ್ತು 37,000, ಅಲ್ಲಿ ದುಡ್ಡಿಲ್ಲ ಅಂತ ಬಿಟ್ಟೆ. ನಂತರ 39 ಆಯಿತು, ಆಗಲೂ ದುಡ್ಡಿಲ್ಲ ಅಂತ ಬಿಟ್ಟೆ. ಈಗ ಅರ್ಜೆಂಟು ಹೋಗ್ಬೇಕಂತ ಅಂದ್ಕೊಂಡಿದ್ದ ತಕ್ಷಣ 40,500 ಕೊಟ್ಟು ತೊಗೊಂಡಿದ್ದೀನಿ ಅದನ್ನು. ಎಸ್, ಇದು 120 cm ಅಷ್ಟು ಲಾಂಗ್ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ಇದನ್ನು. ಸೊ ಈ ಥರ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಲಿ ಸೂಪರಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಇದು ಮನೆ ಎಲ್ಲ ಸಿಕ್ಕಾಪಟ್ಟೆ ಕ್ರೌಡ್, ಯಾರೋ ಬಂದಿದ್ದಾರೆ. ಎಸ್, ಇಟ್ಸ್ ಎನ್ ಬ್ಯಾಟ್ರಿ ಗೈಸ್. ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಬ್ಯಾಕಪ್ ತೊಗೊಂಡಿದ್ದೀನಿ, ಬಿಕಾಸ್ ಅಲ್ಲಿ ಎಲ್ಲಿ ಚಾರ್ಜಿಂಗ್ ಸ್ಲಾಟ್ ಸಿಗುತ್ತಂತ ನನಗಂತೂ ಗೊತ್ತಾಗಲ್ಲ. ಇದು ರಿವ್ಯೂಸ್ ನೋಡಬೇಕಾದ್ರೆ ಅವ್ರು ಹೇಳ್ತಿರು 1-1.5 hours ಕಂಟಿನ್ಯೂಸ್ ಮಾಡಿ ಬರುತ್ತಂತ. ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ಇದ್ರ ಪ್ರೈಸ್ ಬಂದುಬಿಟ್ಟೆ 3,000 rupees ಆಗೋಯ್ತು. ಒಂದೊಂದಕ್ಕೂ ಪ್ರೈಸ್ ನೋಡಬೇಕಾದ್ರೆ ಪುಕ್ಕ 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 ಅನ್ನೋದು ಹಾರ್ಟು. ಯೂಟ್ಯೂಬಲ್ಲೇ ನನಗೆ ಅಷ್ಟು ರೆವೆನ್ಯೂ ಬರಲ್ಲ. ಇನ್ವೆಸ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಆಗೋಗಿದೆ. ನೆಕ್ಸ್ಟ್, ಇಟ್ಸ್ ಆ್ಯನ್ ಮೆಮರಿ ಕಾರ್ಡ್, 128 GB ಮೆಮರಿ ಕಾರ್ಡು. 1 hour ಬರುತ್ತೆ, ಎಷ್ಟು ನಾನು ಹಿಡಿತೀನೋ ನನಗೂ ಗೊತ್ತಿಲ್ಲ. ಇದರ ಕಾಸ್ಟ್ ಬಂದುಬಿಟ್ಟು ಐ ಥಿಂಕ್ ಅರೌಂಡ್ 2K ಎಷ್ಟೋ ಕೊಟ್ಟೆ. 2K ₹5 ಕಮ್ಮಿ ಮಾಡಿದರು. ಇದರ ಪ್ರೈಸ್ ಬಂದುಬಿಟ್ಟು 1,800 rupees ಕೊಟ್ಟೆ. ಆ್ಯಂಡ್ ಮೈನು ಇದೇ 40,500 rupees. ಎಲ್ಲ ಇದು ಬಂದು 2 ದಿವಸ ಮುಂಚೆನೇ ಆಗಿತ್ತು, ಬಟ್ ವೀಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಎಸ್ ಗೈಸ್, Insta 360 ವಿತ್ ಒಂದು ಟೀ ಶರ್ಟ್ ಕೊಡ್ತಾರಂತ ಹೇಳಿದ್ರು, ಇದೇ ಅದು. ಹಂಸ ಹ್ಯಾಪಿ. ನನಗಂತೂ ಈ ಎಕ್ವಿಪ್ಮೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಬೇಸಿಕಲಿ ನಾನು ಹೇಳೇ ಇಲ್ಲ, ನನ್ನ ಜಾಬ್ ಬಗ್ಗೆ ಏನು ಹೇಳಿಲ್ಲ. ಹೇಳಬೇಕಂದ್ರೆ ನನಗೆ ಒಂಥರ ನಗು ಬರ್ತಾಯಿದೆ. ಲಾಸ್ಟ್ ಇಯರ ಒಂದು 2 ವರ್ಷ ಮುಂಚೆ ಐ ವಾಸ್ ಎನ್ ಫಿಲಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟು, ನಂತರ ಅಸಿಸ್ಟೆಂಟ್ ಡೈರೆಕ್ಟ್ರು. ಈಗ ಸದ್ಯಕ್ಕೆ ಫಿಲಮ್ಸ್ ಬಿಟ್ಟು ಯೂಟ್ಯೂಬ್ ಮಾತ್ರ ಮಾಡ್ತಾಯಿದ್ದೀನಿ, ಇದೇ ನನ್ನ ಪ್ರೊಫೆಷನ್ನು. ಸೊ ಈ ಸೆಂಟ್ರಲ್ಲಿ ಇರ್ರೆಲೆವೆಂಟ್ ಆಗಿದೆ ಅದಕ್ಕೆ ಕಾರಣ, ಎಲ್ಲಾದರೂ ಶೂಟಿಂಗ್ ಇರಬೇಕಾದ್ರೆ ಅಲ್ಲಿ ಹೋಗ್ಬಿಡ್ತಿದ್ದೆ. ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಮಾಡ್ಕೊಂಡು ಆ ಟೈಮಿಗೆ ವೀಡಿಯೋಸ್ ಹಾಕೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ಯಾವುದೂ ಮಾಡಿದೆ, ಖುದ್ದಾಗಿ ಜಸ್ಟ್ ಯೂಟ್ಯೂಬ್ ಮಾತ್ರ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಎಸ್ ಗೈಸ್, ಇಟ್ಸ್ ಆ್ಯನ್ Insta 360 ಜೊತೆಗೆ ಟೀ ಶರ್ಟ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಟೀ ಶರ್ಟ್. ವಾವ್. ವಾವ್, ಅವರ ಬ್ರ್ಯಾಂಡಿಂಗ್ ಹಾಕಿರೋ ಒಂದು ಟೀ ಶರ್ಟ್. ಎಸ್, ಇಲ್ಲೇ ಇದೆ ನೋಡಿ, ಚೇಸ್ ಅಡ್ವೆಂಚರ್ಸ್. ವಾವ್, ಸೂಪರ್ವಾಗಿದೆ ಟೀ ಶರ್ಟ್ ಅಂತೂ, ಆರಾಮಾಗಿ ಹಾಕೋಬೋದು ಟ್ರಿಪ್ಗೆ. ನೆಕ್ಸ್ಟ್ ಮೇನು ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ಬಿಡೋಣ. ಇದಂತೂ ಅನ್ಬಾಕ್ಸ್ ಮಾಡಬೇಕಂತ, ಬಿಕಾಸ್ ನನ್ನ ಕ್ಯಾಮ್ರಾ ತೊಗೊಂಡಿದ್ದು ಕೂಡ ಅನ್ಬಾಕ್ಸೇ ಮಾಡಿರಲ್ಲ, ಯಾಕಂದರೆ ಅನ್ಬಾಕ್ಸ್ ವೀಡಿಯೋ ಮಾಡಿದ್ರೆ ಓಡಲ್ಲ ನಮ್ಮ ಚಾನಲಲ್ಲಿ. ಸೊ ಅದಕ್ಕೋಸ್ಕರನೇ ಮಾಡಲ್ಲ ನಾನು ಜಾಸ್ತಿ. ಇದಾಗೆ ಅನೌನ್ಸ್ಮೆಂಟ್ ಕೊಡಬೇಕಾಗಿತ್ತಲ್ಲ, ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಟ್ರಿಪ್ಗೆ ಹೋಗಿ ಬರೋಷ್ಟಕ್ಕೆ ಈ ಮಂತ್ ಎಂಡ್ ಆಗೋಗುತ್ತೆ, ಅಷ್ಟೋವರೆಗೂ ನಮ್ಮ ಬ್ಯಾಂಗ್ಳೂರು ವೀಡಿಯೋಸೇ ಬರುತ್ತೆ. ಬ್ಯಾಂಗ್ಳೂರು ವೀಡಿಯೋಸ್ ಆಲ್ಮೋಸ್ಟ್ ನಾನು 2 weeks ಶೂಟೇ ಮಾಡಿಲ್ಲ, ಅದಕ್ಕೆ ಬಿಎಡ್ಗೆ ಬಿಟ್ಕೊಂಡು ಹಂಗೇ ಇದ್ದೀನಿ. 2 weeks ಮುಂಚೆನೇ ನಾನು ಆಲ್ಮೋಸ್ಟ್ ಈ ಮಂತ್ಗೆ ಬೇಕಾಗಿರೋ ವೀಡಿಯೋಸ್ ಎಲ್ಲ ಆಲ್ರೆಡಿ ಮಾಡಿ ಈಗ ರೀಸೆಂಟಾಗಿ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿದ್ದೀನಿ ಪೂರ್ತಿ ವೀಡಿಯೋಸ್ನೂ. March 1-2 ಕರ್ನಾಟಕ ಟ್ರಾವೆಲ್ ಕರ್ನಾಟಕ ಸೀರೀಸ್ ಇದಾಗೋಗುತ್ತೆ. ಹಾಗೇ 5 ಜಿಲ್ಲೆ ಹೇಳಬೇಕಂತ ಇಲ್ಲೆಲ್ಲ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಹೇಳಿ, ನಂತರ ಹೋಗಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಎಸ್ ಗೈಸ್, ಇಲ್ಲಿದೆ ನೋಡಿ, ವಾವ್ ಸೂಪರ್ಬ್. ಇಲ್ಲಿರೋ ಇದ್ರದ್ದು ಒಂದು ಬ್ಯಾಟ್ರಿ, ನಾರ್ಮಲ್ ಬ್ಯಾಟ್ರಿ. ನೆಕ್ಸ್ಟು, ಎಸ್, ಇಟ್ಸ್ ಆ್ಯನ್ 360 degree ಲೆನ್ಸು. ಆ್ಯಂಡ್ ಕ್ಯಾಮ್, ಓ ಮೈ ಗಾಡ್ ಸೂಪರ್. ಈ ಆನ್ಲೈನಲ್ಲಿ ಬರಬೇಕಾದ್ರೆ ಸ್ವಲ್ಪ ಡೌಟ್ ಇರುತ್ತೆ, ಎಲ್ಲ ಯೂಸ್ ಗೀಸ್ ಮಾಡಿಬಿಡ್ತಾರೆ, ಅದು ಇದು ಒಂದು ಭಯ ಇರುತ್ತೆ. ಇದಂತೂ ಡಿಟ್ಯಾಚಬಲ್ ಇರುತ್ತೆ, ನನಗೆ ಗೊತ್ತಿಲ್ಲ ಹೇಗೆ ಅಂತ. ಎಸ್, ಇಷ್ಟೇ, ಡಿಟ್ಯಾಚ್ ಮಾಡೋದು, ಹಾಗೇ ಅಟ್ಯಾಚ್ ಮಾಡೋದು ಪ್ರೆಸ್ ಮಾಡಿದ್ರೆ. ಇನ್ನೇನಿದೆ ಇದರಲ್ಲಿ, ಸೌಂಡ್ ಕೇಳಿಸಿದ್ರೆ ಅದು ನಮ್ಮಅಮ್ಮ ಸೌಂಡೇ ಇರುತ್ತೆ. ಮೈಕೇ ಇಲ್ಲದೆ ಮಾತಾಡ್ತಾರೆ ನಮ್ಮಅಮ್ಮ, ಎಷ್ಟು ಸೌಂಡಾಗಿ ಕೇಳಿಸ್ತಾರೆ ಗೊತ್ತಾ. ಕಿರ್ಚದ ಸೆನ್ಸ್ ಮಾತಾಡದೆ ಆ ಥರ ನಮ್ಮಅಮ್ಮ.
ಸಿಲಿಕಾ ಜೆಲ್ಲು, ಆಮೇಲೆ ಅವರ ಸ್ಟಿಕ್ಕರು 360 ಇನ್ಸ್ಟಾ 360 ಅನ್ನೋ ಒಂದು ಸ್ಟಿಕ್ಕರು, ಆಮೇಲೆ ಸಿ ಟೈಪ್ ಚಾರ್ಜರು ವೈರು, ಆಮೇಲೆ ಬುಕ್ಲೆಟ್ಸ್ ಕೊಟ್ಟಿದ್ದಾರೆ, ನಾರ್ಮಲ್ ಪೇಪರ್ ವರ್ಕ್ಸ್ ಇದೆಲ್ಲ ಏನು ಯಾರು ಓದೋದೆ ಎಲ್ಲ ಸುಮ್ಮನೆ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಮೌಂಟು, ಕ್ಯಾಮ್ರಾಗೆ ಪ್ರೊಟೆಕ್ಷನ್ ಮೌಂಟ್ ಥರ ಯಾವುದೋ ಒಂದು ಕೊಟ್ಟಿದ್ದಾರೆ. ಹಿಂಗೆ ಓಪನ್ ಮಾಡಿ ಹಿಂಗೆ ತೆಗೆದ್ರೆ ಅಷ್ಟೇ, ಹಿಂಗೆ ತೆಗ್ದು ಇಲ್ಲಿ ಒಳಗೆ ಹಾಕ್ಬೇಕು ಈ ಥರ ಕೇಸ್ ತೆಗ್ದು ವಾಪಸ್ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ಮುಗಿತ್ತು. ನೆಕ್ಸ್ಟು ಇದು ಈ 360 ಲೆನ್ಸ್ ಬರುತ್ತಲ್ಲ, ಅದಕ್ಕೆ ಸೇಫ್ ಗಾರ್ಡ್ ಆಗಿಲ್ಲ, ಬೀಳಿಸ್ಕೊಬಿಡ್ತೀವಿ ನಾವಂತ ಒಂದು ನಾರ್ಮಲ್ ಈ ಥರ ಒಂದು ಪೌಚ್ ಟೈಪ್ ಕೊಟ್ಟಿದ್ದಾರೆ 360 ಇದಕ್ಕೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಅಷ್ಟೇ ಈ ಸ್ಕ್ರೂಸು ಇದಕ್ಕೆ ಹಾಕಿ ಇನ್ಸ್ಟಾ 360 ಸ್ಟಿಕ್ಕಿಗೆ ಕನೆಕ್ಟ್ ಮಾಡೋಕ್ಕೆ ಸ್ಕ್ರೂ ಟೈಪ್ ಕೊಟ್ಟಿದ್ದಾರೆ ಗೈಸ್. ಓಕೆ, ಇಷ್ಟೇ ಅನೌನ್ಸ್ಮೆಂಟು. ಇನ್ನೂ ಸಿಂಪಲಾಗಿ ಸಿಂಪ್ಲಿಫೈ ಹೇಳ್ಬೇಕಂದ್ರೆ 5 ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ಪ್ಲೇಸಸ್ ನನಗೆ ಇನ್ಸ್ಟಾಗ್ರಾಮ್ ಇಲ್ಲ ಕಮೆಂಟಲ್ಲಿ ತಿಳಿಸಿ. ಟ್ಯೂಸ್ಡೇ ನೈಟು ನನಗೆ ಟ್ರೈನು, ನಿಮಗೆ 5 ಗಂಟೆಗೆ ಬರುತ್ತೆ, ನನಗೆ 8:50 ಟ್ರೈನು. ಆ್ಯಂಡ್ ಅಷ್ಟೇ, ಇಷ್ಟೇ ಗೈಸ್. ಇದ್ರ ಪ್ರೈಸ್ ಆಲ್ಮೋಸ್ಟ್ ಒಂದು 50 ಒಳಗೆ ಬಂತು ಅಂತ ಹೇಳಿದ್ನಲ್ಲ, ಇದ್ರೆ 1.5 ಲ್ಯಾಕ್. ಅದು ಏನೇನು ಐಟಮ್ ಅಂದರೆ ಸಿಸ್ಟಮ್ ತೊಗೊಂಡಿರ್ತೀನಿ, 6 ಸಿಸ್ಟಮ್, ಎಡಿಟಿಂಗ್ ಸಿಸ್ಟಮ್, ಕ್ಯಾಮರಾ ಒಂದು 60,000, ಮೈಕ್ ಒಂದು 30,000. ಇಷ್ಟು ಪರ್ಸ್ನಲ್ ಇನ್ವೆಸ್ಟ್ಮೆಂಟು ಸಿಕ್ಕಾಪಟ್ಟೆ ಇದು ಮಾಡಿ EMI ಮಾಡಿ ಕಟ್ಟಿರೋದು. ನಿಮ್ಮ ಸಪೋರ್ಟ್ ಇದಕ್ಕೆ ಇರುತ್ತಂತ ಅನ್ಕೋತೀನಿ. ಓಕೆ ಗೈಸ್, ನಿಮ್ಮನ್ನು ನಾಳೆ ಅಂದರೆ ಬುಧವಾರ ಬ್ಯಾಂಗ್ಳೂರು ವೀಡಿಯೋನೇ ಬರ್ತಾ ಇರುತ್ತೆ, ಅದರಲ್ಲಿ ನೋಡ್ತೀನಿ. ನಾನು ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡ್ತೀನಿ. ಆ್ಯಂಡ್ ಮೇನ್ ಪಾಯಿಂಟ್ ಹೇಳೋಕೆ ಮರ್ತದೆ ನೋಡಿ, ನಾನು ಎಲ್ಲೆಲ್ಲಿ ಇರ್ತೀನಿ, ಯಾವ್ಯಾವ ಪ್ಲೇಸಲ್ಲಿ ಇರ್ತೀನಿ ಅಂತ ನಿಮ್ಗೆ ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ, ಕನ್ನಡ ಫುಡ್ ಚಾನಲ್ ಒಂದು ಇನ್ಸ್ಟಾಗ್ರಾಮ್ ಪೇಜು, ಅಲ್ಲಿ ಫಾಲೋ ಮಾಡಿದ್ರೆ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಎಲ್ಲೆಲ್ಲಿ ಇರ್ತೀನಿ, ಯಾವ್ಯಾವ ಜಾಗದಲ್ಲಿ ಇದ್ದೀನಿ ಅಂತ ಸ್ಟೇಟಸಲ್ಲಿ ಹಾಕ್ತಿರ್ತೀನಿ, ಪೋಸ್ಟಲ್ಲಿ ಹಾಕ್ತಾಯಿರ್ತೀನಿ. ಜಸ್ಟ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಗೈಸ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ಈ ವಿಡಿಯೋಸ್ನ ತುಂಬ ಜನಕ್ಕೆ ಶೇರ್ ಮಾಡಿ, ಐ ಥಿಂಕ್ ಇದು ಇಲ್ಲಾಂದರೆ ಮುಂದೆ ಬರೋ ವೀಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಆ್ಯಂಡ್ ಬಾಯ್, ಅಷ್ಟೇ ಅನಿಸುತ್ತೆ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಬೈ ಫ್ರಮ್ ಶಬರೀಶ್. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ.